ವೀಕ್ಷಕರೇ, ಆಗ್ನೇಯ ಕ್ಷೇತ್ರದ ಹೊಸದಾಗಿ ಆಯ್ಕೆ ಆಗಿರುವಂಥ ಡಿ ಟಿ ಶ್ರೀನಿವಾಸ್ ಪದವೀಧರ ಕ್ಷೇತ್ರ ಅಲ್ಲ ಇದು, ಈ ಬಾರಿ ಆಗಿರುವಂಥದ್ದು ಶಿಕ್ಷಕರ ಕ್ಷೇತ್ರ. ಈ ಬಾರಿ ಹಿಂದೆ ಕೂಡ ಅಟೆಂಪ್ಟ್ ಮಾಡಿದ್ರು, ಆವಾಗ ಸೋಲನ್ನು ಅನುಭವಿಸಿದಂಥವ್ರು ಅದನ್ನೇ ಗೆಲುವಿನ ಮೆಟ್ಟಿಲಾಗಿಸಿರುವಂಥದ್ದು. ಇವತ್ತು ಅವರಿಗೆ ಅಭಿನಂದನಾ ಸಮಾರಂಭ ತುಮಕೂರಲ್ಲಿ ದೊಡ್ಡ ಮಟ್ಟದಲ್ಲಿ ಆಗಿರುವಂಥದ್ದು. ಶ್ರೀನಿವಾಸ್ ಅವರು ಈ ಸಂದರ್ಭದಲ್ಲಿ ಏನು ಹೇಳಲಿಕ್ಕೆ ಇಚ್ಛೆಪಡ್ತಾರೆ, ಅವರ ಕನಸುಗಳು ಏನಿತ್ತು, ಹಿಂದಿನ ಸೋಲಿನ ಒಂದು ವಿಚಾರ ಇತ್ತಲ್ಲ ಅದೇ ಅವರಿಗೆ ಗೆಲುವಿನ ಮೆಟ್ಟಲಾಯಿತಾ, ಹೇಗೆ ಅಂತ ಕೇಳೋಣ. ಸರ್, ಇವತ್ತು ನಿಮಗೆ ತುಮಕೂರಲ್ಲಿ ದೊಡ್ಡ ಮಟ್ಟದ ಒಂದು ಅಭಿನಂದನೆ ನಿಮಗೆ ಸಲ್ಲಿದೆ, ಈ ಸಂದರ್ಭದಲ್ಲಿ ಏನು ಹೇಳಿಕ್ಕೆ ಇಚ್ಛೆ? ಯಾರ್ಯಾರು ನನ್ನ ಗೆಲುವಿಗಾಗಿ ದುಡಿದಿದ್ರಲ್ಲ ಅವ್ರಿಗೆಲ್ಲ ಒಂದು ಕೃತಜ್ಞತೆಯನ್ನು ಸಲ್ಲಿಸೋದು. ಅದರಲ್ಲಿ ನಮ್ಮ ಸಚಿವರು ಪರಮೇಶ್ವರ್ ಅವರು ಬಂದಿದ್ದರು, ರಾಜಣ್ಣ ಅವರು ಬಂದಿದ್ದರು, ಗೌರಿಶಂಕರ್ ಅವರು ಬಂದಿದ್ದರು, ಮಾಜಿ ಶಾಸಕರುಗಳೆಲ್ಲ ಕಿರಣ್ ಕುಮಾರ್ ಅವರು ಬಂದಿದ್ದರು, ಮತ್ತು ನಮ್ಮ ಎಚ್ ಎಮ್ ಎಸ್ ಸಂಸ್ಥೆಯ ಮಾಲೀಕರು ಮಾಜಿ ಶಾಸಕರು ಅವರು ಬಂದಿದ್ದರು, ಪೂರ್ಣಿಮಾ ಅವರು ಇದ್ದರು, ಬ್ಲಾಕ್ ಅಧ್ಯಕ್ಷರುಗಳಿದ್ದರು, ಜಿಲ್ಲಾಧ್ಯಕ್ಷರು ಚಂದ್ರಶೇಖರ್ ಗೌಡರು ಇದ್ದರು, ಅಂದರೆ ಕೆಲಸ ಮಾಡಿದಂಥ ಆಮೇಲೆ ಶಿಕ್ಷಕರ ಹೆಬ್ಬೂರವರು ಇದ್ದರು. ಅಂದರೆ ನಮ್ಮ 2006 ಯಾರು ರಿಕ್ರೂಟ್ ಆಗಿ ಅನುದಾನಿತ ಶಾಲೆಗಳಲ್ಲಿ ಇದರಿಂದ ವಂಚಿತರಾಗಿದ್ದಾರೆ ಓ ಪಿ ಎಸ್ಸಿಂದ ಅವರು ಬಂದಿದ್ದರು. ಸಂಘಟನೆಗಳ ಅಧ್ಯಕ್ಷರುಗಳು ಇದ್ದರು, ಅಂದರೆ ಶಿಕ್ಷಕರ ಸಂಘಟನೆಗಳ ಅಧ್ಯಕ್ಷರುಗಳು. ಇವತ್ತು ಅವ್ರಿಗೆಲ್ಲ ಕೃತಜ್ಞತೆ ಹೇಳುವಂಥ ಒಂದು ಸಮಾರಂಭವನ್ನು ಎಲ್ಲ ಸ್ನೇಹಿತರುಗಳೆಲ್ಲ ಸೇರಿ ಹಮ್ಮಿಕೊಂಡಿದ್ದರು. ಖಂಡಿತ ನಮ್ಮ ಸಚಿವರು ಭಾಗವಹಿಸಿ 10 ಹಲವಾರು ಶಿಕ್ಷಕರ ಸಮಸ್ಯೆಗಳು, ಜೊತೆಗೆ ಕಾಂಗ್ರೆಸ್ ಪಕ್ಷ ಏನು ಈ ರಾಜ್ಯದಲ್ಲಿ ಏನು ಕೆಲಸಗಳು ಮಾಡ್ತಿದೆ ಅನ್ನೋದನ್ನು ಬಿಡಿ ಬಿಡಿಯಾಗಿ ಎಲ್ಲ ಬಿಡಿಸಿ ಹೇಳಿದ್ದಾರೆ. ಖಂಡಿತ ಆ ನಿಟ್ಟಿನಲ್ಲಿ ಇವತ್ತು ನಾನು ಅವರಿಗೆ ವೈಯಕ್ತಿಕವಾಗಿ ಕುಟುಂಬದ ವತಿಯಿಂದ, ಕಾಂಗ್ರೆಸ್ ಪಕ್ಷದ ವತಿಯಿಂದ, ನನ್ನ ಗೆಲುವಿಗೆ ಪಾತ್ರರಾದಂಥ ಎಲ್ರಿಗೂ ನನ್ನ ಹೃದಯಪೂರ್ವಕ ಕೃತಜ್ಞತೆಗಳನ್ನು ಸಲ್ಲಿಸಲಿಕ್ಕೆ ಇಚ್ಛೆ. ಸರ್, ನೀವು ಚುನಾವಣೆಗೆ ಸ್ಪರ್ಧೆ ಮಾಡಿದಂಥ ಸಂದರ್ಭದಲ್ಲಿ ಶ್ರೀನಿವಾಸ್ ಆಗಲಿ ಕಾಂಗ್ರೆಸ್ ಆಗಲಿ ಇಲ್ಲಿ ಗೆಲ್ಲುತ್ತೆ ಅಂತೇಳಿ ಯಾರೂ ಕೂಡ ಭಾವಿಸಿರಲಿಲ್ಲ. ಈ ಗೆಲುವನ್ನು ನಿಮ್ಮ ಗೆಲುವಾಗಿಸ್ಕೊಳ್ಳಿಕ್ಕೆ ಏನೆಲ್ಲ ಶ್ರಮ ಹಾಕಿದ್ರಿ, ಏನು ಶ್ರಮ ಆಯ್ತಿಲ್ಲಿ? ಈಗ ಆ ಕ್ಷೇತ್ರದ ಹಾಳಾಗಲನ್ನ ಈ ಹಿಂದೆ ನಾನು ನೋಡಿದ್ದೆ ಒಂದು. ಹಾಗಾಗಿ ಇವತ್ತು ಖಂಡಿತ ನೀನು ಹೇಳೋ ಸತ್ಯನೇ ಇದೆ, ಯಾರೂ ಊಹಿಸಿರಲಿಲ್ಲ. ಸಾಕಷ್ಟು ಜನ ಒಂಥರ ತಮಾಷೆಯಾಗಿ ಮಾತಾಡಿದರು. ಅದು ಪಾರ್ಲಿಮೆಂಟ್ ರಿಸಲ್ಟ್ ಬಂದಮೇಲೆ ಕೆಲಸ ಮಾಡಿದಂಥ ಎಲ್ರಿಗೂ ತುಂಬ ಆಘಾತ ಆಗಿತ್ತು. ಏನಪ್ಪ 5 ಪಾರ್ಲಿಮೆಂಟಲ್ಲಿ 4 ಪಾರ್ಲಿಮೆಂಟ್ ಕ್ಷೇತ್ರ ಸೋತಿದೆ, ಜೊತೆಯಲ್ಲಿ 2 ಪಕ್ಷಗಳು ಒಂದಾಗಿದ್ದಾರೆ, 2 ಇಬ್ಬರ ದೊಡ್ಡ ಒಂದು ಸಮಾಗಮ ಆಗಿದೆ, ದೊಡ್ಡ ಸಮಾಜಗಳು, ಅದ್ರ ಮಧ್ಯೆ ಇವನಿಗೆ ಗೆಲ್ಲಕ್ಕೆ ಸಾಧ್ಯವೇ ಇಲ್ಲ ಅಂತೇಳಿ ಕಾಮಿಡಿ ಮಾಡಿದ್ದು ಗೊತ್ತು ನನಗೆ, ಅಲ್ಲಿ ಇಲ್ಲಿ ಮಾತಾಡ್ಕೊಂಡಿದ್ದು ಗೊತ್ತಿದೆ. ಆದರೆ ನನಗೆ ಅಪಾರವಾದ ನಂಬಿಕೆ ಇದ್ದು ಶಿಕ್ಷಕರ ಮೇಲೆ ಬದಲಾವಣೆ ಬಯಸಲಿಕ್ಕೆ ಅವರೆಲ್ಲ ಆಲ್ರೆಡಿ ನಿರ್ಧಾರ ಮಾಡಿದರು. ಪಕ್ಷ ಇದ್ದು ಸರ್ಕಾರ ಇರೋದ್ರಿಂದ ಬಹುದಿನಗಳ ಅವರ ಬೇಡಿಕೆ, ಜೊತೆ ಜೊತೆಯಲ್ಲಿ ನಿವೃತ್ತಿ ನಂತರ ನಮ್ಮ ಜೀವನ ಹೇಗಪ್ಪ ಅನ್ನುವಂಥ ಸಾಕಷ್ಟು ಒಂಥರ ಸಾಕಷ್ಟು ಜನ ಒಂದಷ್ಟು ಕಾಯಿಲೆಗಳಿಗೂ ದೂಡಲ್ಪಟ್ಟಿದ್ರು. ಯಾಕಂದರೆ NPS ನ್ಯಾಷನಲ್ ಪೆನ್ಷನ್ ಸ್ಕೀಮ್ ವರ್ಸಸ್ OPS ಓಲ್ಡ್ ಪೆನ್ಷನ್ ಸ್ಕೀಮ್, ಓಲ್ಡ್ ಪೆನ್ಷನ್ ಸ್ಕೀಮಲ್ಲಿ ನಿವೃತ್ತಿ ನಂತರ ಭದ್ರತೆ ಇತ್ತು, ನ್ಯಾಷನಲ್ ಪೆನ್ಷನ್ ಸ್ಕೀಮ್ ನಂತರ ನಿವೃತ್ತಿ ನಂತರ ಬದುಕಿ ಹೇಗೆ ಅನ್ನೋದೇ ತುಂಬ ನೋವಿನಿಂದ ಇದ್ರು. ಅಂಥ ಸಂದರ್ಭದಲ್ಲಿ ಖಂಡಿತ ಅದು ನಮ್ಮ ಪಕ್ಷದ ಮ್ಯಾನಿಫೆಸ್ಟೋ ಆಗಿರೋದ್ರಿಂದ ಅಲ್ಲ, ಶಿಕ್ಷಕರಿಗೆ ಭರವಸೆಯ ಅಭ್ಯರ್ಥಿಯಾಗಿ ಕಂಡ್ರಿ, ಭರವಸೆಯ ಬೆಳಕಾಗಿ ಕಂಡ್ರಿ, ಆ ಮೂಲಕ ನೀವು ಗೆಲುವನ್ನು ಪಡೆದ್ರಿ ಅಂತ. ಅದು ಒಂದು ಭಾಗ. ಅದು ಬಿಟ್ಟು ಇನ್ನು ಚುನಾವಣೆ ಹೇಳ್ತಿದ್ರಲ್ಲ ನಮ್ಮ ಅಪೋನೆಂಟ್ ಅಲ್ಲಿ ಇಲ್ಲಿ ಭಾಷಣದಲ್ಲಿ ತಂತ್ರದಿಂದ ಗೆದ್ದಿಲ್ಲ, ಕುತಂತ್ರದಿಂದ ಗೆದ್ದಿದ್ದಾರೆ ಅಂತ. ಶಿಕ್ಷಕರ ಹತ್ರ ಕುತಂತ್ರ ಮಾಡೋಂಥದ್ದೇನಿಲ್ಲ, ಯಾಕಂತೇಳಿದ್ರೆ ಶಿಕ್ಷಕರು ಈ ದೇಶಕ್ಕೆ ಅವ್ರದ್ದೇ ಆದಂಥ ಕೊಡುಗೆ ಇದೆ. ಹಾಗಾಗಿ ಅವರಿಗೆ ಯಾರು ಬೇಕು, ಯಾವ ಸಂದರ್ಭಕ್ಕೆ ಯಾರು ಬೇಕು, ಯಾರು ನಮ್ಮ ಜೊತೆಯಲ್ಲಿ ನಿಲ್ತಾರೋ ಅನ್ನೋರು ನಾವು ಆಯ್ಕೆ ಮಾಡಿಕೊಂಡು. ಶಿಕ್ಷಕರು ಅಂದರೆ ಬುದ್ಧಿವಂತ ವಲಯ, ಅವರನ್ನು ಗೆಲ್ಲೋದು ನಿಮಗೆ ಸವಾಲೇ, ಆ ಸವಾಲನ್ನು ಹೇಗೆ ತಗೊಂಡ್ರಿ? ಕಣ್ಣು ಅವ್ರ ಬಹುದಿನಗಳ ಬೇಡಿಕೆಗೆ ಖಂಡಿತ ನಾನು ಉತ್ತರ ಹಾಕ್ತೀನಿ ಅನ್ನೋದೇ ಅವರಿಗೆ ನನ್ನ ಮೇಲೆ ಬಂದಂಥ ನಂಬಿಕೆ. ಆಮೇಲೆ ಜೊತೆಗೆ ನನ್ನ ಹಿನ್ನೆಲೆ ಕೃಷ್ಣಪ್ಪನವ್ರ ಕುಟುಂಬ, ಪೂರ್ಣಿಮಾ ಮಾಜಿ MLA ಕೆಲಸ ಮಾಡ್ತಾರೆ, ಇವರು ಜನರ ಜೊತೆಯಲ್ಲಿ ಸಿಗ್ತಾರೆ ಅನ್ನೋದು ಎರಡನೇ ವಿಚಾರ. ಮೂರನೇ ವಿಚಾರ ಬಂದಿದೆ, ಹಿಂದಿನ ಚುನಾವಣೆಯಲ್ಲಿ 10ಕ್ಕೆ ಬಂದು ಸೋತಿದ್ದಾರೆ, ಇವ್ರಿಗೊಂದು ಅವಕಾಶ ಕೊಟ್ಟರೆ ಒಂದಷ್ಟು ಬದಲಾವಣೆ ತರ್ತಾರೆ ಅನ್ನೋದು. ಈ ಥರ 10 ಹಲವಾರು ವಿಚಾರಗಳು ಇವತ್ತು ನನ್ನ ಗೆಲುವನ್ನು ದಡಕ್ಕೆ ಸೇರಿಸಿದೆ ಅಂತೇಳಿ ಹೇಳಿದ್ರೆ ತಪ್ಪಾಗಲ್ಲ. ಸರ್, ಈಗ ನಾವು ನೋಡಿದಾಗೆ ಶ್ರೀನಿವಾಸ್ ಒಬ್ಬ ಹಠವಾದಿ, ಯಾವ ವಿಚಾರದಲ್ಲಿ ಅಂದರೆ ಒಂದು ವಿಚಾರ ಇಟ್ಕೊಂಡಾಗ ಅದೆಷ್ಟು ಬಾರಿ ಸೋಲಲಿ ಒಂಥರ ಗಜ್ನಿ ಮೊಹಮ್ಮದ್ ಥರ ನಾನು ಗೆಲ್ಲಲೇಬೇಕು ಅನ್ನೋಂಥ ತುಡಿತ ಒಳಗಿರೋಂಥ ವ್ಯಕ್ತಿ, ಆ ಹಠನೂ ಕೂಡ ನಿಮ್ಮನ್ನು ಈ ಗೆಲುವಿಗೆ ಕಾರಣ ಆಯ್ತೇನೋ?
ಖಂಡಿತ ನಮಗೆ ಇದುವರೆಗೂ ರಾಜಕೀಯವಾಗಿ ಸಿಕ್ಕಿರುವಂಥ ಎಲ್ಲನೂ ಒಂಥರ ಚಾಲೆಂಜಿಂಗೆ. ಹಿರಿಯೂರಲ್ಲಿ ಸ್ವತಂತ್ರ ಬಂದಾಗಿಂದ ಬಿ ಜೆ ಪಿ ಗೆದ್ದಿರಲಿಲ್ಲ. ಠೇವಣಿಯನ್ನೇ ತಗೊಂಡಿರುವಂಥ ಪಕ್ಷನ ಗೆಲ್ಲಿಸುವಂಥ ಒಂದು ಹೊಣೆಗಾರಿಕೆ ನನ್ನ ಮೇಲೆ ಇತ್ತು. ಅದರ ಜೊತೆಯಲ್ಲಿ ಪೂರ್ಣಿಮನ ಬಿ ಬಿ ಎಂ ಪಿಗೆ ನಿಲ್ಲಿಸ್ಕೊಂಡಾಗ ಸರ್ಕಾರ ಮುಖ್ಯಮಂತ್ರಿಗಳು ಅಲ್ಲಿನ ಶಾಸಕರು ಮುಖ್ಯಮಂತ್ರಿಗಳನ್ನ ಕರ್ಕೊಂಬಂದು ಸೋಲಿಸ್ತೀವಿ ಅಂದರು. ಆವಾಗ ಒಂದು ಚಾಲೆಂಜಾಗಿ ತೊಗೊಂಡು ಗೆಲ್ಲಿಸ್ದೆ. ತದನಂತರದಲ್ಲಿ ಹೋದಾಗ ಮತ್ತೆ ಸರ್ಕಾರ ನನ್ನ ವಿರುದ್ಧವಾಗಿ ಪೂರ್ಣಿಮನ್ ಕಾರ್ಪೊರೇಷನ್ ಗೆಲ್ಲಿಸ್ಬೇಕು, ಅದು ಒಂದು ಚಾಲೆಂಜ್. ಹಿರಿಯೂರಲ್ಲಿ ಬಿ ಜೆ ಪಿ ಇರಲಿಲ್ಲ, ಬಿ ಜೆ ಪಿ ಈ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಇರಲಿಲ್ಲ. ಅಧ್ಯಕ್ಷರು ನನ್ನ ಮೇಲೆ ಒಂದು ನಂಬಿಕೆ ಇಟ್ಟು ಈ ಚುನಾವಣೆನ ಕೆ ಪಿ ಸಿ ಸಿ ಅಧ್ಯಕ್ಷರು ಘೋಷಣೆ ಮಾಡಿದ್ರು, ನನ್ನ ಮೇಲೆ ಒಂದು ನಂಬಿಕೆ ಇಟ್ಟು. ಶ್ರೀನಿವಾಸ್ ಅವರು ಎಲ್ಲ ಒಂದು ಸಾರ್ವಜನಿಕ ವೇದಿಕೆಯಲ್ಲಿ ಒಂದು ಪ್ರೋಟೋಕಾಲ್ ವಿಚಾರದಲ್ಲಿ ಅವರಿಗೆ ವೈಯಕ್ತಿಕವಾಗಿ ಅವಮಾನ ಆಯಿತು, ಆ ಅವಮಾನವನ್ನೇ ಈಗ ಗೆಲುವನ್ನು ಮಾಡಿಕೊಂಡ್ರು ಅನ್ನೋ ಮಾತುಗಳು ಇದೆ, ಅದು ನಿಜನಾ ಸರ್? ಹಿರಿಯರಲ್ಲಿ ಒಮ್ಮೆ ಏನೋ ಆಯಿತು? ಒಮ್ಮೆ ಏನಿಲ್ಲ, ಸಾಕಷ್ಟು ಬಾರಿ ಆಯಿತು. ಯಾಕಂದರೆ ಎರಡು ಮೂರು ಪಕ್ಷಗಳನ್ನು ನಾವು ನೋಡಿದ್ದೀವಿ, ಸಾಕಷ್ಟು ವ್ಯತ್ಯಾಸಗಳಿದ್ದಾವೆ. ಇಲ್ಲಿ ಬಂದಿದೆ ಸೋಷಿಯಲ್ ಇಂಜಿನಿಯರಿಂಗ್ ಇದೆ ಕಾಂಗ್ರೆಸ್ಸಲ್ಲಿ, ಬಿ ಜೆ ಪಿಯಲ್ಲಿ ನೀವೆಲ್ಲ ಸೋಷಿಯಲ್ ಇಂಜಿನಿಯರಿಂಗ್ ಎಲ್ಲ ನೋಡಲಿಕ್ಕೂ ಸಾಧ್ಯ ಇಲ್ಲ. ಆ ಥರ ಸಾಮಾಜಿಕ ನ್ಯಾಯ ರಕ್ತದಲ್ಲಿ ಅರಿತಾ ಇರೋರು ಅಲ್ಲಿ ಆಗೋದಿಲ್ಲ. ಕೆಲಸ ಮಾಡೋಕ್ಕೊಬ್ಬರು, ವೇದಿಕೆಯಲ್ಲಿ ಒಬ್ಬರು, ಅಂಥ ಸಾಕಷ್ಟು ಅವಮಾನ ಸಂದರ್ಭಗಳು ಅನುಭವಿಸಿದ್ದೇನೆ. ನಾನು ಕಂಡಮ್ಮಗೂ ಮಾತಾಡಿದ್ದಕ್ಕೆ ನಾನು ಹಿಂದಿನ ಚುನಾವಣೆನ ಅವ್ರಿಗೆ ಉತ್ತರ ಕೊಟ್ಟಿದ್ದೆ. ಈಗ ಗೃಹ ಸಚಿವರು ಕೂಡ ಹೇಳಿದರು ಸರ್, ಇದು ನನ್ನ ಗೆಲುವು, ಈ ಕ್ಷೇತ್ರದಲ್ಲಿ ಬಹಳಷ್ಟು ವರ್ಷಗಳ ನಂತರ ಕಾಂಗ್ರೆಸ್ಸನ್ನು ಗೆಲ್ಲಿಸಿರುವಂಥ ಕೀರ್ತಿ ನಿಮಗೆ ಸಲ್ಲುತ್ತೆ ಅಂತ ಹೇಳಿದರು. ಇವೆಲ್ಲ ಈ ಗೆಲುವಿನ ನಂತರ ನಿಮಗೆ ಹೊಸ ಸವಾಲುಗಳು, ಈಗ ರಿಯಲ್ ಚಾಲೆಂಜಸ್ ಇರೋದು, ಇದನ್ನೆಲ್ಲ ನಿಭಾಯಿಸುವಂಥದ್ದು ನಿಮ್ಮ ಚುನಾವಣೆಗೂ ಮುಂಚೆ ಹೇಳಿದ್ರಿ, ನಾನು ಕೊಟ್ಟ ಮಾತುಗಳನ್ನು ಈಡೇರಿಸಲಿಲ್ಲ ಅಂದರೆ ನಾನು ಮತ್ತೆ ಚುನಾವಣೆಗೆ ಬರೋದಿಲ್ಲ ಅನ್ನೋಂಥ ಮಾತನ್ನು ಕಾನ್ಫಿಡೆನ್ಸ್ ಆಗಿ ಹೇಳಿದ್ರಿ, ಇದೆಲ್ಲ ಹೇಗೆ ನಿಭಾಯಿಸ್ತೀರ? ಈಗ ಅವ್ರಿಗೆ ಚೆನ್ನಾಗಿ ಗೊತ್ತು, ಶಿಕ್ಷಕರಿಗೆ ನೂರಕ್ಕೆ ನೂರು ಸಮಸ್ಯೆಗಳನ್ನು ಈಡೇರಲ್ಲ ಅಂತ ಅವರು ಹೇಳ್ತಾರೆ. ತುಂಬ ಜೀವನ ಸಾಗಿಸ್ಲಿಕ್ಕೆ ಕಷ್ಟ ಆಗುವಂಥ ಸಮಸ್ಯೆಗಳು ನನ್ನ ಮುಂದೆ ಇರುವಂಥ ಸವಾಲು. ಖಂಡಿತ ಅದು ನಮ್ಮ ಪಕ್ಷನೂ ಬದ್ಧತೆ ತೋರಿಸುತ್ತೆ, ಖಂಡಿತ ಈಡೇರಿಸ್ತೇನೆ. ಈ ಕ್ಷೇತ್ರ ಮೋಸ್ಟ್ಲಿ ಬೇರೆಯವ್ರು ಕಸ್ಕೊಂಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ನಾನು ಭಾವಿಸುತ್ತೆ. ಮುಂದೆ ಕೆಲಸ ಮಾಡ್ತೀವಿ. ಶ್ರೀನಿವಾಸ್ ಅವರ, ಕೊನೆಯದಾಗಿ ನೀವು ಹೇಳೋದಾದರೆ ಇಲ್ಲಿನ ಮತದಾರರಿಗೆ ಹೇಳ್ಬೋದು, ತುಮಕೂರಲ್ಲಿ ಹೆಚ್ಚು ನಿಮಗೆ ಓಟ್ಗಳು ಬಂತು ಅಂತೇಳಿ ಉಸ್ತುವಾರಿ ಸಚಿವರು ಹೇಳ್ತಿದ್ರು. ಬೇರೆ ಬೇರೆ ಜಿಲ್ಲೆಗಳು ಎಲ್ಲದನ್ನು ಆ ಮತದಾರರಿಗೆ ಒಂದು ಕೃತಜ್ಞತಾ ಭಾವ ಹೇಳೋದಾದರೆ ಏನು ಹೇಳ್ತೀರ? ಖಂಡಿತ ಇದು ಗೆಲುವು ಹೇಗೆ ಅಂತ ಹೇಳಿದ್ರೆ, ಅಲ್ಲಿ ಕಡಿಮೆ ಇಲ್ಲಿ ಜಾಸ್ತಿ ಅನ್ನೋದಲ್ಲ, ಗೆಲುವು ಅಷ್ಟೇ ಮುಖ್ಯ. ಇಲ್ಲಿ ಒಟ್ಟಲ್ಲಿ ನನ್ನ ಗೆಲುವಿನ ರೂವಾರಿಗಳು ಶಿಕ್ಷಕರಾಗಿದ್ದಾರೆ, ಅವ್ರು ಕೆಲಸ ಮಾಡಬೇಕು ಅಷ್ಟೆ. ಎಲ್ಲಿ ಹೆಚ್ಚಾಗಿ ಬಂತು, ಎಲ್ಲಿ ಕಡಿಮೆ ಬಂತು ಅನ್ನೋದು ಈಗ ಅಪ್ರಸ್ತುತ ಅಲ್ವಾ? ರಾಜಕಾರಣದಲ್ಲಿ ಅದನ್ನು ಅನಲೈಸ್ ಮಾಡೋದು ಸಹಜ. ಅದು ಎಲ್ಲಿ ಬಂದಿಲ್ಲ ಅಂದಾಗ ಗೆದ್ದಾಗ ಅದನ್ನು ಅನಲೈಸ್ ಮಾಡೋದು ತಪ್ಪಾಗುತ್ತೆ. ಅವಕಾಶ ಸಿಕ್ಕಿದೆ, ಕೆಲಸ ಮಾಡಬೇಕಷ್ಟೇ. ಸೋತಾಗ ಏನಾಗುತ್ತೆ, ನಾನು ಎಲ್ಲಿ ಸೋತಿದ್ದೀನಿ ಅನ್ನೋದನ್ನು ಅವಲೋಕನ ಮಾಡಲಿಕ್ಕೆ ಅವ್ರಿಗೆ ಅಂಕಿಅಂಶಗಳನ್ನು ಹುಡ್ಕೊಂಥದ್ದಾಗುತ್ತೆ. ಗೆದ್ದಾಗೂ ನಾವು ಅವಲೋಕನ ಮಾಡಲಿಕ್ಕೋಸ್ಕರ ಎಲ್ಲಿ ಹೆಚ್ಚಾಗಿ ಬಂತು, ಎಲ್ಲಿ ನಾನು ಹೆಚ್ಚಾಗಿ ಕೈ ಹಿಡಿದಿದ್ದಾರೆ ಅನ್ನೋದು ನಮ್ಗೆ ಗೊತ್ತಿರುತ್ತೆ. ಆದರೂ ಸಹ ಗೆಲುವಾಗಿದೆ, ಅದಾದಮೇಲೆ ಮುಗೀತು, ಶಿಕ್ಷಕರು ಕೆಲಸ ಮಾಡಬೇಕಷ್ಟೆ. ಶ್ರೀನಿವಾಸ್, ರಾಜಕೀಯ ಬದುಕು ಅಂತ್ಯ ಮಾಡ್ತೀವಿ ಅಂತ ಹೊರಟವ್ರಿಗೆ ಏನು ಹೇಳಿ ಕೊಡ್ತೀವಿ? ಆ ಭಗವಂತ ಮನಸ್ಸು ಮಾಡಿದ್ರೆ ಮಾತ್ರ ಇನ್ನೊಬ್ಬರ ರಾಜಕೀಯ ಆಗ್ಬೋದು, ಜೀವನ ಆಗ್ಬೋದು, ಅಂತ್ಯ ಮಾಡ್ಬೋದು. ಮನುಷ್ಯನ ಇಚ್ಛೆ ಮಾಡಿದ್ರೆ ಅದೆಲ್ಲ ಆಗೋದಿಲ್ಲ. ಯಾರನ್ನ ಯಾರು ಅಂತ್ಯ ಮಾಡಲಿಕ್ಕೆ ಹೋಗೋದಿಲ್ಲ. ಸಾಧ್ಯವಾದರೆ ಕೆಳಗೆ ಬಿದ್ದವನು ಕೈ ಹಿಡಿದ ಮೇಲೆ ಎತ್ತು, ಇಲ್ಲ ಅಂದರೆ ಸುಮ್ಮನೆ ಇರೋದು ವಾಸಿ ಸೂಕ್ತ. ಅದು ಬಿಟ್ಟು ನಾನು ಅಂತ್ಯ ಮಾಡ್ತೀನಿ ಅಂತ ಹೇಳಿದ್ರೆ ಖಂಡಿತ ಅವನ ಕೋಪದಲ್ಲಿ ಅವನೇ ಬಿದ್ದು ಅವನೇ ಅಂತ್ಯ ಆಗ್ತಾನೆ ಹೊರತು ಇನ್ನೊಬ್ಬರನ್ನ ಅಂತ್ಯ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ನಾನು ಭಾವಿಸಿದ್ದೆ. ಇಷ್ಟು 15-20 ವರ್ಷಗಳ ರಾಜಕೀಯ ನಿಮ್ಮ ಅನುಭವದಲ್ಲಿ ನೀವು ಹಿತಶತ್ರುಗಳಿರ್ಬೋದು, ಶತ್ರುಗಳಿರ್ಬೋದು, ನಿಮ್ಮನ್ನು ಮುಗಿಸ್ಲಿಕ್ಕೆ ಹೊರಟವ್ರು ಇರ್ಬೋದು, ಅವರೆಲ್ಲರಿಗೂ ಕೊನೆ ಮಾತು, ಅವ್ರೇನು ನಿಮ್ಮ ಮನಸ್ಥಿತಿನ ಬದಲಾಯಿಸ್ಕೊಳ್ರಿ ಅನ್ನೋದೊಂದೇ ಕೊನೆ ಮಾತಷ್ಟೆ. ನಿಮ್ಮ ಮನಸ್ಥಿತಿನ ಬದಲಾಯಿಸ್ಕೊಳ್ರಿ, ಎಲ್ಲ ಒಟ್ಟಿಗೆ ಹೋದರೆ ಒಗ್ಗಟ್ಟಿನಿಂದ ಸಾಧಿಸ್ಬೋದು ಅಷ್ಟೇನೇ. ನಿಮ್ಮ ಮನಸ್ಥಿತಿನ ಬದಲಾಯಿಸ್ಕೊಂಡಿಲ್ಲ ಅಂದರೆ ನಾವು ಬೆಳೀತಾನೆ ಇರ್ತೀವಿ, ನೀವು ಅದೇ ಥರ ಮಾಡ್ತಾನೆ ಇರ್ತೀರ ಅಷ್ಟೇ, ಇನ್ನೇನು ಆಗಲಿಕ್ಕೆ ಸಾಧ್ಯ ಇಲ್ಲ. ಅವಕಾಶಗಳು ಬಂದಾಗ ನಾನು ನಿಮ್ಮ ಜೊತೆಲಿ ನಿಲ್ತೀನಿ. ನಿಮ್ಗೆ ಅವಕಾಶಗಳು ಬಂದು ನೀವು ಮುಂದೆ ಬಂದು ನಾನು ರೆಡಿ ಇದ್ದೀನಿ ಆಡ್ತೀನಿ ಶ್ರೀನಿವಾಸ ಅಂದಾಗ ನಾನು ನಿಮ್ಮ ಜೊತೆಯಲ್ಲಿ ನಿಲ್ತೀನಿ. ನಾನು ಶ್ರಮಪಟ್ಟು ಕೆಲಸ ಮಾಡ್ತೀನಿ, ನಾನು ಗೆಲ್ಸೋಕ್ಕೆ ಪ್ರಯತ್ನ ಮಾಡ್ತೀನಿ ಹೊರತು ನಾನು ನಿನ್ನ ಮುಗಿಸ್ಬೇಕು ಅಂತ ಯಾವತ್ತೂ ಹೋಗಲ್ಲ. ನಿಮ್ಮ ಮಾತಿನ ಅರ್ಥ, ನನಗೆ ಯಾರೇ ಏನೇ ತೊಂದರೆ ಕೊಡಲಿ, ಯಾರೇ ಏನೇ ಕಷ್ಟ ಕೊಡಲಿ, ನಾನು ವಾಪಸ್ ಅವ್ರಿಗೆ ಅದನ್ನು ಕೊಡೋದಿಲ್ಲ, ನನ್ನ ದಾರಿನಲ್ಲಿ ನಾನು ಹೋಗ್ತೀನಿ ಅಷ್ಟೇ. ಅದು ಸತ್ಯನೇ, ನೀವೇನು ಹೇಳ್ತಿದ್ದೀರಾ ಮಾಧ್ಯಮದ ಮುಖಾಂತರ ಮತ್ತೊಮ್ಮೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅವಕಾಶಗಳು ಬಂದಾಗ ಒಬ್ಬೊಬ್ಬರಿಗೆ ಸಿಗೋದು ಅವಕಾಶ, ಅದನ್ನು ಉಳಿಸ್ಕೊಳ್ಳೋಂಥ ಪ್ರಯತ್ನಗಳು ನಾವು ಮಾಡಬೇಕು. ಅದನ್ನು ಕಳ್ಕೊಂಡ್ರೆ ಈಗ ಹಿರಿಯೂರಲ್ಲಿ ಕಳ್ಕೊಂಡ್ವಿ, ಕಳ್ಕೊಂಡ್ಮೇಲೆ ಎಷ್ಟೋ ಜನಕ್ಕೆ ಅರ್ಥ ಆಯಿತು ನಾವೇನು ಕಳ್ಕೊಂಡಿದ್ದೀವಿ ಅಂತ.
ಮತ್ತೆ ಪಡ್ಕೊಳ್ಲಿಕ್ಕಾಗಲ್ವಲ್ಲ, ಮತ್ತೆ 5 ವರ್ಷ ಕಾಯಬೇಕು. 5 ವರ್ಷದ ಕಾಲದಲ್ಲಿ ಏನೇನೇನಾಗಿರುತ್ತೆ ಅನ್ನೋದು ಯಾರಿಗೂ ಗೊತ್ತಿಲ್ಲವಲ್ಲ. ಹಾಗಾಗಿ ಇವತ್ತು ಅವ್ರಿಗೇನು ಒಂದಷ್ಟು ಸಮಾಜದಲ್ಲಿ ಗೌರವ ಸಿಕ್ತಿತ್ತು, ಈಗ ಆ ಗೌರವನ ಕಳ್ಕೊಂಡಿದ್ರು ಅಷ್ಟೇ. ಅಲ್ವಾ, ನೀವು ಬಿ ಜೆ ಪಿಯನ್ನು ತೊರೆದಾಗ ನಿಮಗೆ ದೊಡ್ಡ ಸವಾಲು ಅದು, ಕಾಂಗ್ರೆಸ್ಸಿಗೆ ಸೇರ್ತಿರಂದಾಗ ತುಂಬ ಪ್ರತಿರೋಧ ಎದುರಾಯಿತು, ಅದೆಲ್ಲದನ್ನೂ ನೀವು ಮೆಟ್ಟಿ ಹೊರಗೆ ಬಂದ್ರಲ್ಲ, ನಿಮ್ಮ ಮಾನಸಿಕ ಸ್ಥೈರ್ಯ ಹೇಗೆ? ಈಗ ಒಂದಷ್ಟು ವಿಚಾರ ನಮ್ಮ ಜೀವನಗಳೇ ನಮಗೆ ಪಾಠ ಕಲಿಸೋದು, ಬೇರೆ ಏನೂ ಅಲ್ಲ. ನಾವು ಹೆಂಗೆ ಬೆಳೆದು ಬಂದಿರ್ತೀವೋ ಅದರಲ್ಲಿ ನಾವು ಪಟ್ಟಂಥ ಕಷ್ಟಗಳು, ನಮಗೆ ಬಂದಂಥ ಹಡ್ಡುಗಳು, ಅದನ್ನು ದಾಟಿ ನಾವು ಹೆಂಗೆ ಬರ್ತೀವಿ ಅದೇ ನಮಗೆ ಪಾಠ ಅಲ್ವಾ. ಹಾಗಾಗಿ ಕಾಲಕ್ಕೆ ತಕ್ಕಂತೆ ನಾವು ಹೋದರೆ ಸಮಾಜನ ನಾವು ಉಳಿಲಿಕ್ಕೆ ಸಾಧ್ಯ ಆಗುತ್ತೆ. ಆ ನಿಟ್ಟಿನಲ್ಲಿ ನನ್ನ ನಿರ್ಣಯ, ಒಂದು ಸಮಾಜ ನಾನು ನಮ್ಮದನ್ನು ಉಳಿಸ್ಬೇಕಲ್ಲ, ಆ ನಿಟ್ಟಿನಲ್ಲಿ ನನ್ನ ನಿರ್ಣಯ ಆಯಿತು. ಆ ನಿರ್ಣಯ ಖಂಡಿತ ಇವತ್ತು ಒಂದಷ್ಟು ಜನ ನಮ್ಮದಂಥವ್ರಿಗೆ ಮೋಸ್ಟ್ ಒಳ್ಳೇದಾಗಿದೆ ಅಂತ ನಾನು ಭಾವಿಸ್ತೇನೆ. ಇದು ಶ್ರೀನಿವಾಸ್ ಅವರ ಮಾತಾಗಿತ್ತು. ಜೇಣ ಬೆಳಗೆರೆ, ಬೆಳಗೆರೆ ನ್ಯೂಸ್, ತುಮಕೂರು.